ಗಂಡಿ ಕಡೆಯವ್ರು ಬಂದ್ರಿ ಬನ್ನಿ 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 ಒಳಗ ಬನ್ನಿ ಬನ್ನಿ ಕೈಲಾದಷ್ಟು ನೀವು ಸಹಾಯ ಮಾಡಿ ಒಂದರಿಂದ ಐದು ರೂಪಾಯಿ ಅಷ್ಟೇ ಮಾಡಬಹುದು, ಇಲ್ಲ ಜಾಸ್ತಿ ಕೂಡ ಮಾಡಬಹುದು. ಇದರಲ್ಲಿ ನಿಮ್ಮ ಅಮೌಂಟ್ ಅನ್ನೇ ನಾವು ಅಲ್ಲಿ ದಾನ ಮಾಡಬೇಕು, ಸಹಾಯ ಮಾಡಬೇಕು ಅಂತ ಅನ್ಕೊಂಡಿಲ್ಲ. ನಮ್ದು ಕೂಡ ನಮ್ಮ ಕೈಲಾದಿಂದ ಸಹಾಯ ಮಾಡಿ ನಾವು ಅಲ್ಲಿ ಮಾಡಬೇಕು ಅಂತ ಒಂದು ಸಪರೇಟ್ ಅಕೌಂಟ್ ಮಾಡ್ಕೊಂಡಿದೀವಿ. ಸೊ ಈ ಅಕೌಂಟ್ ಅಲ್ಲಿ ನೀವು ಅನ್ಕೋಬಹುದು ನಾವು ದುಡ್ಡನ್ನು ನಾವೇ ಇಟ್ಕೋಬಹುದು ಅಂತ ನೀವ್ ಅನ್ಕೊಂಡು ಕೆಲವೊಬ್ರು ಕಮೆಂಟ್ ಮಾಡ್ತಾ ಇದೀವಿ. ಇದಕ್ಕೆ ಅಂತ ಸಪರೇಟ್ ಅಕೌಂಟ್ ಮಾಡಿದೀವಿ. ಇದ್ರ ಲೆಕ್ಕನ ಯಾರೇ ಬಂದು ಕೇಳಿದ್ರು ಕೊಡುವಂತ ಕರ್ತವ್ಯ ನಮ್ದು. ಸಮಾಜಕ್ಕೆ ಒಂದಷ್ಟು ಒಳ್ಳೆ ಕೆಲಸನ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ. ಇದಕ್ಕೆ ನಿಮ್ಮ ಸಹಾಯ ತುಂಬಾ ಮುಖ್ಯ. ದಯವಿಟ್ಟು ಎಲ್ಲರೂ ಸಹಾಯ ಮಾಡಿ. ಎಲ್ಲರೂ ಒಳ್ಳೆ ಕೆಲಸಕ್ಕೆ ನಮ್ ಜೊತೆ ಕೈ ಜೋಡಿಸಿದ್ರೆ ಸಾಕಪ್ಪ, ನಮ್ಗೆ ಇಷ್ಟ ಬೇಕಾಗಿರೋದು. ಈಗಾಗ್ಲೇ ನಮ್ಗೆ ತುಂಬಾ ವಿಡಿಯೋಸ್ ಗಳಲ್ಲಿ ಸಪೋರ್ಟ್ ಮಾಡಿದೀರಾ, ಮುಂದೆನೂ ಕೂಡ ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಹೆಂಗೆ ನನ್ ತಂಗಿ ದುಡ್ಡು ಸಿಗುತ್ತೆ ಅಂತ ಆರ್ತಿ ಬೆಳಗ್ಗೆ ಬಂದವಳು. ಅಣ್ಣ ದುಡ್ಡು ಕೊಡು. ದುಡ್ಡಾ? ತಗೋ. ಏನ್ 10 ರೂಪಾಯಿ ಕೊಡ್ತಾ ಇದ್ದೀಯಾ? ನಾನೇನ್ ಚಿಕ್ಕ ಮಗುನ ಕುರ್ಕುರೆ ತಿನ್ನಕ ಅದೆಲ್ಲ ಗೊತ್ತಿಲ್ಲ. ನಂಗೆ 1000 ರೂಪಾಯಿ ದುಡ್ಡು ಕೊಡು. ನನ್ನ ಮುದ್ದಿನ ತಂಗಿ ಅಲ್ವಾ, ಅಡ್ಜಸ್ಟ್ ಮಾಡ್ಕೊಳೆ. ನೀನು ಯಾವಾಗೂ ಹಿಂಗೆ ಅದಕ್ಕೆ ನೀವಾದ್ರೂ ದುಡ್ಡು ಕೊಡಿ. ನನ್ನ ಹತ್ರ ದುಡ್ಡು ಇಲ್ಲ. ಇಲ್ಲ ಅದೆಲ್ಲ ಗೊತ್ತಿಲ್ಲ, ನಾನು ಬಿಡಲ್ಲ, ನೀವು ಕೊಡ್ಲೇಬೇಕೀಗ. ಅಣ್ಣ ದುಡ್ಡಿಗಂತ ದುಡ್ಡು ಕೊಡೋಣ. ದುಡ್ಡು ದುಡ್ಡು ಗಿಡ್ಡಲ್ಲ, ಏನಿಲ್ಲ, ಮದುವೆ ಮಾಡ್ಕೊಟ್ಟಾಯ್ತು, ನಿನ್ ಗಂಡನ ಕರ್ಕ ಹೋಗು. ನಾನಂತೂ ಬಿಡೋದಿಲ್ಲ, ಇವಾಗ ನೀವು ಕೊಡ್ಲೇಬೇಕು. ಬುಡೆ ಮಾದ್ರಿ ದುಡ್ಡು ಇಲ್ಲ ಅಂತವ್ರೆ ಸಾಸ್ರ ಕೊಡಲ್ಲ. ಇದ್ರೆ ಬುಡೆ ಸೈಡ್ ಬರ್ಲಿ ಒಳಗಡೆ. ಅವರು ಕೊಡ್ತೀರಾ?
ಕೂತ್ಕೊಳ್ಳಿ. ವಾ, ಇವರು ಮೇಕಪ್ ಮ್ಯಾನ್ ಇವಾಗ ಒಟ್ಟಿಗೆ ಬಂದಿದ್ದೀರಲ್ವಾ? ಮೇಕಪ್ ಮಾಡಿದ್ರೆ ಸಂಬಳ ಅವಳ ಹತ್ರ ನೇಸ್ಕೋಬೇಕು, ನಾವೇನು ಕೊಡೋದಿಲ್ಲ ಗೊತ್ತಲ್ಲ ನಿಮ್ಗೆ? ದೀಪ ಎತ್ತೇನವೇ ಸರಿ, ಫ್ರಿಡ್ಜ್ ಅಲ್ಲಿ ಹಾಲು ಆಯ್ತು ಮಗ, ಹಾಲುಗಿಸ್ಬಿಟ್ಟು ಇವ್ರಿಗೆಲ್ಲ ಹಾಲು ಕಾಯಿಸ್ಕೊಬಂದು ಕೊಟ್ಬಿಡಪ್ಪ. ಅಯ್ಯೋ, ಹಾಲು ಹೊಡೆದೋಗ್ ಬಿಡ್ತಲ್ಲ ಅತ್ತೆ. ಹಾಲು ಹೊಡೆದೋಯ್ತು ಅತ್ತೆ. ಏನು ಹಾಲು ಹೊಡೆದೋಗೈತಾ? ಲೋ ಉದಯ್, ನೋಡ್ಕೊಂಡ್ರು ತರದು ಡೇಟ್ ಹಾಲು ಹೊಡೆದೋಗೈತೆ ಅಂತಲ್ಲ. ಏ, ಇದು ಹಾಲಲ್ಲ ಕಣಿ, ಮೊಸರು. ಏನ್ರಿ ಇದು? ಮೇಡಮ್ ಮಾತಾಡಬೇಡಿ, ಲಿಫ್ಟಿಗೆ ಹೋಗ್ಬಿಡುತ್ತೆ.